ಅಕ್ರಮವಾಗಿ ಗಾಂಜಾ ಮಾರಾಟ ಮಾಡ್ತಾ ಇದ್ದ ವ್ಯಕ್ತಿಯನ್ನ ಅಬಕಾರಿ ಇಲಾಖೆಯ ಅಧಿಕಾರಿಗಳು ಕಾರ್ಯಾಚರಣೆ ನಡೆಸಿ ಆತನನ್ನ ಬಂಧಿಸಿರುವ ಘಟನೆ ನಡೆದಿದೆ. ಇದರ ಬಗ್ಗೆ ಒಂದು ಬ್ರೇಕಿಂಗ್ ಲಭ್ಯವಾಗ್ತಿದೆ ನೋಡಿ. ಅಬಕಾರಿ ಇಲಾಖೆ ಅಧಿಕಾರಿಗಳ ಕಾರ್ಯಾಚರಣೆ ನಡೆಸಿ ಅಕ್ರಮವಾಗಿ ಗಾಂಜಾ ಮಾರಾಟ ಮಾಡುತ್ತಾ ಇದ್ದ ವ್ಯಕ್ತಿಯನ್ನ ಬಂಧಿಸಿದ್ದಾರೆ. ಕೋಲಾರ ಜಿಲ್ಲೆ ಶ್ರೀನಿವಾಸಪುರದಲ್ಲಿ ಕಾರ್ಯಾಚರಣೆ ನಡೆಸಿದ್ದಾರೆ. ತಾಲೂಕಿನ ಪುಲಗುರುಕೋಟೆ ಗ್ರಾಮದಲ್ಲಿ ಗಾಂಜಾ ವಶಪಡಿಸಿಕೊಳ್ಳಲಾಗಿದೆ ಎನ್ನಲಾಗ್ತಿದೆ. ಬಂಧಿತ ಆರೋಪಿಯನ್ನ ವೆಂಕಟರಮಣಪ್ಪ ಎನ್ನಲಾಗ್ತಿದೆ. ಬಂಧಿತನಿಂದ 50,000 ಮೌಲ್ಯದ 1 ಕೆಜಿ 100 ಗ್ರಾಂ ಗಾಂಜಾ ವಶಕ್ಕೆ ಪಡಿಸಿಕೊಳ್ಳಲಾಗಿದೆ. ನೋಡಿ, ಅಬಕಾರಿ ಅಧಿಕಾರಿ ರೋಹಿತ್ ನೇತೃತ್ವದಲ್ಲಿ ಕಾರ್ಯಾಚರಣೆ ನಡೆದಿದೆ. ಆತ ಅಂದ್ರೆ ವೆಂಕಟ ರಮಣಪ್ಪ ಆಂಧ್ರದಿಂದ ಗಾಂಜಾವನ್ನ ತರಿಸಿಕೊಂಡು ಮಾರಾಟ ಮಾಡ್ತಾ ಇದ್ದ ಅಂತ ಮಾಹಿತಿ ಇದೀಗ ತಿಳಿದು ಬಂದಿದೆ. ಆರೋಪಿಯನ್ನ ನ್ಯಾಯಾಂಗ ಎದುರು ಹಾಜರುಪಡಿಸಿದ ಅಧಿಕಾರಿಗಳು ಕೋಲಾರ ಜಿಲ್ಲೆ ಶ್ರೀನಿವಾಸಪುರದಲ್ಲಿ ಕಾರ್ಯಾಚರಣೆ ನಡೆಸಿದ್ದಾರೆ. ಅಕ್ರಮವಾಗಿ ಗಾಂಜಾ ಮಾರಾಟ ಮಾಡ್ತಾ ಇದ್ದ ವ್ಯಕ್ತಿಯನ್ನ ಬಂಧಿಸಿದ್ದಾರೆ. ತಾಲೂಕಿನ ಪುಲಗುರುಕೋಟೆ ಗ್ರಾಮದಲ್ಲಿ ಗಾಂಜಾ ವಶಕ್ಕೆ ಪಡಿಸಿಕೊಳ್ಳಲಾಗಿದೆ. ಈಗ ದೃಶ್ಯಗಳಲ್ಲಿ ನೀವು ನೋಡ್ತಾ ಇದ್ದೀರಾ. ನೋಡಿ, ಗಾಂಜಾ ಎಷ್ಟಿದು, 1 ಕೆಜಿ 100 ಗ್ರಾಂ ಗಾಂಜಾ ವಶಕ್ಕೆ ಪಡಿಸಿಕೊಂಡಿದ್ದಾರೆ ಅಧಿಕಾರಿಗಳು. ಅಬಕಾರಿ ಇಲಾಖೆ ಅಧಿಕಾರಿಗಳು ಕಾರ್ಯಾಚರಣೆ ನಡೆಸಿದ್ದಾರೆ. ಆರೋಪಿಯನ್ನ ನ್ಯಾಯಾಲಯ ಎದುರು ಹಾಜರುಪಡಿಸಿದ ಅಧಿಕಾರಿಗಳು. ನೋಡಿ, ವೆಂಕಟ ರಮಣಪ್ಪ ಈತ ಈಗ ದೃಶ್ಯಗಳಲ್ಲಿ ನೀವು ನೋಡ್ತಾ ಇದ್ದೀರಾ. ಆಂಧ್ರದಿಂದ ತರಿಸ್ಕೊಳ್ತಾ ಇದ್ರು ಗಾಂಜಾ, ಅಲ್ಲಿಂದ ತಂದು ಮಾರಾಟ ಮಾಡ್ತಾ ಇದ್ರು. ಸರ್ಕಾರ ಎಷ್ಟು ಸ್ಟ್ರಿಕ್ಟ್ ಆಗಿದ್ರು, ಆದ್ರೂ ಹೀಗೆ ಒಳ ಆಟ ಅಂತಾರಲ್ಲ, ಆ ರೀತಿಯಾಗಿ ಇದು ಯಾರ ಕಣ್ಣಿಗೂ ಬೀಳ್ದನೆ ಇವರು ಇಲ್ಲಿ ಮಾರಾಟ ಮಾಡ್ತಾ ಇದ್ರು. ಅಬಕಾರಿ ಇಲಾಖೆ ಅಧಿಕಾರಿಗಳು ಕಾರ್ಯಾಚರಣೆ ನಡೆಸಿದ್ದಾರೆ. ಕಾರ್ಯಾಚರಣೆ ವೇಳೆಯಲ್ಲಿ ಆರೋಪಿ ಬಂಧಿತರಾಗಿದ್ದಾರೆ. ಎಸ್, ಇದ್ರ ಬಗ್ಗೆ ಮಾಹಿತಿಯನ್ನ ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಹರ್ಷವರ್ಧನ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಎಸ್ ಹರ್ಷವರ್ಧನ್, ಅಕ್ರಮವಾಗಿ ಗಾಂಜಾ ಮಾರಾಟ ಮಾಡ್ತಾ ಇದ್ದ ಈತ ವೆಂಕಟರಮಣಪ್ಪ ಇದೀಗ ನ್ಯಾಯಾಲಯಕ್ಕೆ ಕೂಡ ಹಾಜರುಪಡಿಸಿದ್ದಾರೆ ಅಧಿಕಾರಿಗಳು. ಇದ್ರ ಬಗ್ಗೆ ಮಾಹಿತಿ ಕೊಡೋದಾದ್ರೆ. ಹೌದು ಸ್ಮಿತಾ, ಏನಂತಂದ್ರೆ ನಮ್ಮ ಕರ್ನಾಟಕದಲ್ಲಿ ತಟ್ಟಗಡೆಯ ಭಾಗ ಅಂತ ಹೇಳ್ಬಿಟ್ಟು ಕೋಲಾರ ಜಿಲ್ಲೆ ಶ್ರೀನಿವಾಸಪುರ ತಾಲೂಕು ಆಂಧ್ರದ ಗಡಿ ಭಾಗ ಅಂಚಿನಲ್ಲಿರುವಂತಹ ಕುಲ್ಗುರ್ಕೋಟೆ ಗ್ರಾಮದಲ್ಲಿ ವೆಂಕಟರಮಣಪ್ಪ ಎಂಬುದು ಆಂಧ್ರದಿಂದ ಕರೆಸಿಕೊಂಡು ಕರ್ನಾಟಕದಲ್ಲಿ ಗಾಂಜಾ ಮಾರಾಟ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಒಂದು ಅಬಕಾರಿ ಇಲಾಖೆ ಟ್ರಿಬಲ್ ಸ್ಟಾರ್ ರೋಹಿತ್ ಅಂತ ಹೇಳ್ಬಿಟ್ಟು ಅವ್ರಿಗೆ ಮಾಹಿತಿ ತಿಳಿದು ಬಂದಿದೆ. ಮಾಹಿತಿ ಮುಖಾಂತರ ಅವರು ವೆಂಕಟರಮಣಪ್ಪ ಅನ್ನವರನ್ನ ಕುಲ್ಗುರ್ಕೋಟೆ ಗ್ರಾಮದಲ್ಲಿ ನಿನ್ನೆ ತಡರಾತ್ರಿ ಬಂಧಿಸಿ ಅವ್ರನ್ನ ಮಿಂಚಿನ ಕಾರ್ಯಾಚರಣೆ ಅಂತ ಒಂದು ಹೇಳ್ಬೇಕಾಗಿದೆ. ಯಾವ ಮೂಲದವರು ಇವರು ವೆಂಕಟರಮಣಪ್ಪ? ಅವರು ಕರ್ನಾಟಕದ ಮೂಲದ ಆಂಧ್ರದ ಗಡಿ ಭಾಗದ ಅಂಚಿನಲ್ಲಿರುವಂತಹ ಕುಲ್ಗುರ್ಕೋಟೆ ಗ್ರಾಮಸ್ಥರು ವೆಂಕಟರಮಣಪ್ಪ ಅಂತ ಮಾಹಿತಿ ತಿಳಿದು ಬಂದಿದೆ. ಇವರ ಮೇಲೆ ಈ ಹಿಂದೆ ಇದೇ ರೀತಿಯಾಗಿ ಪ್ರಕರಣ ಏನಾದರೂ ದಾಖಲಾಗಿತ್ತ? ಹೌದು, ಇಲ್ಲಿ ಈ ತರ ಏನಿಲ್ಲ ಅಂತಂದ್ರೆ ಈ ತರ ಸುಮಾರು ಸರಿ ನಮ್ಮ ಗಡಿ ಅಂಚಿನಲ್ಲಿ ಸುಮಾರು ಈ ತರ ನಡೀತಿದೆ ಅಂತ ಒಂದು ಮಾಹಿತಿ ಮೇರೆಗೆ ಖಚಿತ ಮಾಹಿತಿಯಿಂದ ಅವರು ಬಂಧಿಸಲಾಗಿದೆ. ಅಂದ್ರೆ ಇಲ್ಲಿ ಹೇಳ್ತಾ ಇರೋದು ವೆಂಕಟರಮಣಪ್ಪ ಆಂಧ್ರದಿಂದ ತರಿಸ್ಕೊಳ್ತಾ ಇದ್ರು ಗಾಂಜಾ ಅಂತ, ಅಂದ್ರೆ ಅಲ್ಲಿ ಒಂದು ತಂಡ ಇದೆಯಾ ಇವ್ರದೇ? ಅದು ಆಂಧ್ರದಿಂದ ಕರ್ನಾಟಕದಲ್ಲಿ ಇವ್ರ ಕಡೆಯಿಂದ ಮತ್ತೊಬ್ರಿಗೆ ಮಾರಾಟ ಮಾಡ್ತಾರೆ, ಮತ್ತೆ ತಿರ್ಗಿ ಆಂಧ್ರದಿಂದ ಮತ್ತೊಬ್ಬರಿಂದ ತರಿಸ್ಕೊಂಡು ಮತ್ತೊಬ್ರಿಗೆ ಮಾರಾಟ ಮಾಡ್ತಾರೆ ಅಂತ ಒಂದು ಮಾಹಿತಿ ತಿಳಿದು ಬಂದಿದೆ. 1 ಕೆಜಿ 100 ಗ್ರಾಂ ಅಷ್ಟು ಗಾಂಜಾ, 50,000 ಮೌಲ್ಯ ಅನ್ನಷ್ಟು
ಅಂದಾಜಿಸಲಾಗಿದೆ ಎಸ್ ಓಕೆ ಹರ್ಷವರ್ಧನ್ ಧನ್ಯವಾದಗಳು ತಮ್ಮ ಮಾಹಿತಿಗಾಗಿ ಎಸ್ ನೋಡಿ 50,000 ಮೌಲ್ಯದ 1 ಕೆಜಿ 100 ಗ್ರಾಂ ಗಾಂಜಾ ವಶಪಡಿಸಿಕೊಂಡಿದ್ದಾರೆ ಅಬಕಾರಿ ಇಲಾಖೆ ಅಧಿಕಾರಿಗಳು ಕಾರ್ಯಾಚರಣೆಯಿಂದ ನಡೆಸಿದ ನಂತರ ಇದು ಬಟಾಬೈಲು ಆಗಿದೆ ಇಷ್ಟು ಇವರು ಅಂದ್ರೆ ಅಲ್ಲಿ ಮಾರಾಟ ಮಾಡ್ತಾ ಇದ್ದ ಈತ ಆರೋಪಿ ವೆಂಕಟರಮಣಪ್ಪ ಕದ್ದು ಮುಚ್ಚಿ ಮಾರಾಟ ಮಾಡ್ತಾ ಇದ್ದ ಅಂತ ಖಚಿತ ಮಾಹಿತಿಯ ಮೇರೆಗೆ ಕಾರ್ಯಾಚರಣೆಯನ್ನ ನಡೆಸಿದ್ದಾರೆ ಇದೀಗ ನ್ಯಾಯಾಲಯ ಎದುರು ಹಾಜರುಪಡಿಸಿದ ಅಧಿಕಾರಿಗಳು ನಮ್ಮ ಹಾಕ್ಬಿಡ